ಹಾಯ್ ಯೋರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಿಮ್ಮ ಚರಣಗೆ ಸ್ವಾಗತ. ವಿದ್ಯಾರ್ಥಿಗಳ ಇವತ್ತಿನ ವಿಡಿಯೋದಲ್ಲಿ ಕೌನ್ಸಿಲಿಂಗ್ ಪ್ರೊಸೀಜರ್ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೀವಿ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು. ಇಲ್ಲಿ ಬಂದುಬಿಟ್ಟು ಸ್ಟೆಪ್ ವೈಸ್ ನಿಮಗೆ ಒಂದು ಸಿಂಪಲ್ಲಾಗಿ ಮಾಹಿತಿಯನ್ನು ಕೊಡ್ತೀನಿ. ನಿಮಗೆ ಈಗ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಇರುತ್ತೆ ಅನಿಸುತ್ತೆ, ಅದು ಸಿಂಪಲ್ ಪ್ರೊಸೀಜರು ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನೋಡೋದಾದ್ರೆ ಇನ್ನು ನಿಮಗೆ ಸೀಟ್ ಅಲಾಟ್ಮೆಂಟ್ ಪ್ರೊಸೀಜರ್ಗಳು ಏನೇನು ಇರುತ್ತೆ ಅಂದರೆ, ನಿಮಗೆ ಪ್ರೆಸೆಂಟು ಇಲ್ಲಿವರೆಗೂ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದೆ. ನಂತರ ನಿಮಗೆ ನೆಕ್ಸ್ಟ್ ಪ್ರೊಸೆಷನ್ ಏನಿರುತ್ತೆ ಅಂದರೆ ಒಂದು ವೆರಿಫಿಕೇಷನ್ ಸ್ಲಿಪ್ಪನ್ನು ಕೂಡ ನೀವು ಪಡೆದುಕೊಳ್ಳಬೇಕಾಗುತ್ತೆ. ಅದನ್ನು ಲಿಂಕ್ ಬಿಡ್ತಾರೆ, ಲಿಂಕ್ ಬಿಟ್ಟ ನಂತರ ನೀವು ವೆರಿಫಿಕೇಷನ್ ಸ್ಲಿಪ್ಪನ್ನು ಕೂಡ ಪಡೆದುಕೊಳ್ತೀರಾ. ನಂತರ ಡಿಸ್ಪ್ಲೇ ಆಫ್ ಸೀಟ್ ಮ್ಯಾಟ್ರಿಕ್ಸ್ ಅಂತ ಕೊಟ್ಟಿದ್ದಾರೆ. ಡಿಸ್ಪ್ಲೇ ಆಫ್ ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ಎಷ್ಟು ಸೀಟ್ಗಳು ಕಾಲೇಜಲ್ಲಿದ್ದಾವೆ, ಯಾವ ಕಾಲೇಜಲ್ಲಿದೆ ಅಂತ, ಕ್ಯಾಟಗರಿ ವೈಸ್ ಸೀಟ್ಗಳು ಎಷ್ಟಿದೆ ಅಂತ ಅನೌನ್ಸ್ಮೆಂಟ್ ಮಾಡ್ತಾರೆ. ಅದು ಡಿಟೇಲ್ ಆಫ್ ಡಿಸ್ಪ್ಲೇ ಆಫ್ ಸೀಟ್ ಮ್ಯಾಟ್ರಿಕ್ಸು. ನಂತರ ಆಪ್ಷನ್ ಎಂಟ್ರಿ ಮಾಡ್ತೀರಾ, ಆಪ್ಷನ್ ಎಂಟ್ರಿ ಅಂದರೆ ಸಿಂಪಲ್ಲು ಕಾಲೇಜಸ್ನ ಆ್ಯಡ್ ಮಾಡ್ತೀರಾ, ಮಾಡಿಫೈ ಮಾಡ್ತೀರಾ, ಡಿಲೀಟ್ ಮಾಡ್ತೀರಾ. ಇಲ್ಲಿ 3 ರೌಂಡ್ಸ್ ಇರುತ್ತೆ, ಫಸ್ಟ್ ರೌಂಡು, ಸೆಕೆಂಡ್ ರೌಂಡು, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಇರುತ್ತೆ. ನಂತರ ಫಸ್ಟ್ ರೌಂಡ್ ಅಟೆಂಡ್ ಮಾಡ್ತೀರಾ, ಇನ್ ಕೇಸು ಸ್ಯಾಟಿಸ್ಫೈ ಆಗಿ ನಿಮಗೆ ಸೀಟು ಆದರೆ ಅಡ್ಮಿಷನ್ ಆಗಬೇಕಾಗುತ್ತೆ, ರಿಪೋರ್ಟ್ ಆಗಬೇಕಾಗುತ್ತೆ. ಇಲ್ಲ ನನಗೆ ಫಸ್ಟ್ ರೌಂಡಲ್ಲಿ ಬೇಡ ಅಂತ ಹೇಳಿದ್ರೆ ನೀವು ಸೀಟನ್ನು ಹೋಲ್ಡ್ ಮಾಡಿಕೊಂಡು ನೆಕ್ಸ್ಟ್ ರೌಂಡಿಗೆ ಹೋಗಬೇಕಾಗುತ್ತೆ, ಅಥವಾ ವಿತೌಟ್ ಹೋಲ್ಡ್ ಮಾಡಿದ್ರೆ ನೀವು ನೆಕ್ಸ್ಟ್ ರೌಂಡ್ ಹೋಗಬೇಕಾಗುತ್ತೆ. ಸೆಕೆಂಡ್ ರೌಂಡಲ್ಲೂ ಕೂಡ ಸೇಮು, ಫಸ್ಟ್ ರೌಂಡಲ್ಲಿ ಆಪ್ಷನ್ ಎಂಟ್ರಿ ಮಾಡಿರ್ತೀರ ಕಾಲೇಜ್ನ, ಸೆಕೆಂಡ್ ರೌಂಡಲ್ಲಿ ನಿಮಗೆ ಡೈರೆಕ್ಟಾಗಿ ನೀವು ಕಾಲೇಜಸ್ನ ಎಕ್ಸ್ಟ್ರಾ ಆ್ಯಡ್ ಮಾಡೋಂಗಿಲ್ಲ. ನಿಮಗೆ ಈ ಹಿಂದೆ ಕಾಲೇಜ್ನ ಆ್ಯಡ್ ಮಾಡಿದ್ರಲ್ಲ ಅದರಲ್ಲೂ ನಿಮಗೆ ಸೀಟ್ ಕೂಡ ಪ್ರಕಟ ಆಗುತ್ತೆ. ನಂತರ ನೆಕ್ಸ್ಟ್ 3rd ರೌಂಡಿಗೆ ಹೋದಾಗ ನಂತರ ನಿಮಗೆ ಮತ್ತೆ ನೀವು ಕಾಲೇಜಸ್ನ ಆ್ಯಡ್ ಮಾಡ್ತೀರಾ. ನಂತರ ನಿಮಗೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಂತ ಕರೀತಾರೆ, 3rd ರೌಂಡ್ ಅಥವಾ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಂತ. ಆಗ ನಿಮಗೆ ರಿಸಲ್ಟ್ ಕೂಡ ಬರ್ತದೆ. 3rd ಎಕ್ಸ್ಟೆಂಡ್ ರೌಂಡಲ್ಲಿ ನೀವು ಅದೇ ರೀತಿ ಚಾಯ್ಸ್ ಎಂಟ್ರಿ ಕೂಡ ಮಾಡೋಕ್ಕಾಗಿಲ್ಲ. ಫಸ್ಟ್ ರೌಂಡ್ ಮತ್ತು ಸೆಕೆಂಡ್ ರೌಂಡಲ್ಲಿ ನೀವು ಕಡ್ಡಾಯವಾಗಿ ಚಾಯ್ಸ್ ಎಂಟ್ರಿ ಮಾಡಬೇಕಾಗುತ್ತೆ. ಆಪ್ಷನ್ ಎಂಟ್ರಿ ಮತ್ತು ಚಾಯ್ಸ್ ಎಂಟ್ರಿ ಬೇರೆ, ಅದ್ರ ಬಗ್ಗೆ ನಾನು ಸಪ್ರೇಟಾಗಿ ವೀಡಿಯೋ ಮಾಡಿದ್ದೀನಿ, ಬೇಕಾದ್ರೆ ಹೋಗಿ ನೋಡ್ಬೋದು. ನಂತರ ನೆಕ್ಸ್ಟ್ ಆಫ್ಟರ್ 3rd ರೌಂಡ್ ಆದ ನಂತರ ಫೀಸು, ಅಡ್ಮಿಷನ್ ಡೌನ್ಲೋಡ್ ಮಾಡೋದು. ಇನ್ ಕೇಸು ನೀವು ಸೆಕೆಂಡ್ ರೌಂಡಲ್ಲಿ ಇನ್ ಕೇಸ್ ನೀವು ಸೀಟನ್ನು ಹೋಲ್ಡ್ ಮಾಡ್ತಿರ್ತೀರಾ, ಹಾಗೇನಾಗುತ್ತೆ ಅಂದರೆ ಸೆಕೆಂಡ್ ರೌಂಡ್ ಸೀಟನ್ನು ಹೋಲ್ಡ್ ಮಾಡಿದ್ರೆ ನೀವು 3rd ರೌಂಡ್ಗೆ ಎಂಟ್ರಿ ಆಗೋಕ್ಕಿಂತ ಮುಂಚೆ ನೀವು ಕಡ್ಡಾಯವಾಗಿ ಫೀಸನ್ನು ಕೂಡ ಪೇಮೆಂಟ್ ಮಾಡಬೇಕಾಗುತ್ತೆ. ಇನ್ ಕೇಸ್ ನೀವು ಎಕ್ಸೆಸ್ ಫೀಸ್ನ ಪೇ ಮಾಡಿದ್ರೆ ನಿಮಗೆ ರೀಫಂಡ್ ಕೂಡ ಮಾಡ್ತಾರೆ. ನಂತರ ಲಾಸ್ಟ್ ಡೇಟ್ ಫಾರ್ ರಿಪೋರ್ಟಿಂಗ್ ಅನಿಸ್ತಾ ಮುಟ್ತಾರೆ, ನೀವು ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡಬೇಕಾಗುತ್ತೆ. ಇದು ಸಿಂಪಲ್ ಪ್ರೊಸೀಜರು, ನಿಮಗೆ ಡೀಟೇಲ್ ಆಗಿ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ, ನಿಮಗೆ ಈಸಿ ಇರ್ತದೆ. ಇಲ್ಲಿ ನೋಡೋದಾದ್ರೆ ಫಸ್ಟ್ ರಿಜಿಸ್ಟ್ರೇಷನ್ ಆಗ್ತೀರಾ, ಅಂದರೆ ನೀವು ಸಿಟಿಗೆ ರಿಜಿಸ್ಟ್ರೇಷನ್ ಆಗ್ತೀರಿ, ಎಕ್ಸಾಮ್ ಬರೀತೀರಾ, ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತೀರಾ, ಈಗ ಮಾಡ್ತೀರಾ ಡಾಕ್ಯುಮೆಂಟ್ ವೆರಿಫಿಕೇಷನು. ನಂತರ ಚಾಯ್ಸ್ ಫಿಲ್ಲಿಂಗ್, ಲಾಕಿಂಗ್ ಅಂತ ಇದೆ ಅಂದರೆ ಆಪ್ಷನ್ ಎಂಟ್ರಿ, ಚಾಯ್ಸ್ ಎಂಟ್ರಿ ಎಲ್ಲ ಮಾಡ್ತೀರಾ. ನಂತರ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ, ಇಷ್ಟೇ ಸಿಂಪಲ್ ಪ್ರೊಸೀಜರ್ಗಳು. ನಂತರ ರಿಪೋರ್ಟ್ ಕಾಲೇಜ್, ರಿಪೋರ್ಟ್ ಕಾಲೇಜ್ ರಿಪೋರ್ಟ್ ಮಾಡಿದ್ದಾರೆ, ಇಷ್ಟೇ ಸಿಂಪಲ್ ಪ್ರೊಸೀಜರು. ಬಟ್ ಇಲ್ಲಿ ಏನಂದರೆ ಆಪ್ಷನ್ ಎಂಟ್ರಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ, ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದ ನಂತರ ನೀವು ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಂಡು ಸೀಕ್ರೆಟ್ ಕೀನ ಮಾಡಿಕೊಂಡು ಸೀಕ್ರೆಟ್ ಕೀ ಮುಖಾಂತರ ನೀವು ಆಪ್ಷನ್ ಎಂಟ್ರಿ ಆಕ್ಸೆಸ್ ಮಾಡಬೇಕಾಗುತ್ತೆ. ಇದೆಲ್ಲ ನೆನಪಿರಲಿ, ನಿಮಗೆ ಬೇಕಾದರೆ ಡೌಟ್ ಇದ್ರೆ ಕಮೆಂಟ್ ಮಾಡಿ ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ ಡಿ ಎಮ್ ಮಾಡಿ ನಿಮಗೆ ಡೀಟೇಲ್ ಆಗಿ ನೀವು ಬೇಕಾದರೆ ಮಾಹಿತಿಯನ್ನು ಕೊಡ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.